ನನ್ನ ಚಾನೆಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ವಿಡಿಯೋಗೋಸ್ಕರ ಬೆಲ್ ಐಕನ್ ಬಟನ್ ಪ್ರೆಸ್ ಮಾಡಿ. ಇವತ್ತಿನ ರೆಸಿಪಿ ನೆಲ್ಲಿಕಾಯಿ ಚಿತ್ರಾನ್ನಕ್ಕೆ ಇನ್ಸ್ಟೆಂಟ್ ಪುಡಿ ಮಾಡೋದು ಹೇಗೆ ಅನ್ನೋದು. ಅದಕ್ಕೆ 1/2 ಕೆಜಿಷ್ಟು ನೆಲ್ಲಿಕಾಯಿನ ಬೀಜ ತೆಗೆದಿಟ್ಕೊಂಡಿದ್ದೀವಿ. ನಿಮ್ಮ ಖಾರ ಜಾಸ್ತಿ ಬೇಕಂದ್ರೆ ಇನ್ನು ಸ್ವಲ್ಪ ಜಾಸ್ತಿ ಮೆಣಸಿನಕಾಯಿ ಹಾಕೋಬಹುದು. ನಾನು ಇಲ್ಲಿ 12 ಮೆಣಸಿನಕಾಯಿ ಇಟ್ಕೊಂಡಿದ್ದೀನಿ. 4 ಸ್ಪೂನ್ ಅಷ್ಟು ಉಪ್ಪು ಇದೆ. ಮೊದಲಿಗೆ ನೆಲ್ಲಿಕಾಯಿಂದ ಬೀಜ ಹೇಗೆ ತೆಗೆದು ನೋಡ್ಕೊಳ್ಳೋಣ. ಕವರ್ ಒಳಗಡೆ ನೆಲ್ಲಿಕಾಯಿ ಇಟ್ಕೊಳ್ಳೋಣ. ಒಂದು ಕಲ್ಲು ಅಥವಾ ಗುಂಡಿನ ಸೈಡಿಂದ ಕುಟ್ಟಬೇಕು ಇದನ್ನ. ನೋಡಿ ಇಷ್ಟು ಕುಟ್ಟಾದ ಮೇಲೆ ಈ ತರ ಪೀಸ್ ಪೀಸ್ ಬರುತ್ತೆ. ನಂತರ ಈ ಬೀಜನ ನಾವು ಚಾಕು ಸಹಾಯದಿಂದ ತೆಗೆದು ಇಟ್ಕೋಬೇಕು. ನೋಡಿ ಸುಲಭವಾಗಿ ಬೀಜ ತಕ್ಕೋಬಹುದು. ನಾನು ಈಗಾಗಲೇ ನೆಲ್ಲಿಕಾಯಿನ ಬೀಜ ತೆಗೆದು ಇಟ್ಕೊಂಡಿದ್ದೀನಿ. ಮಾಡೋದು ಹೇಗೆ ನೋಡ್ಕೋಣ. ಮಿಕ್ಸಿ ಜಾರ್ಗೆ ನೆಲ್ಲಿಕಾಯಿ ಹಾಕೋಣ. ಹಸಿ ಮೆಣಸಿನಕಾಯಿ ಹಾಕೋಣ. 4 ಸ್ಪೂನ್ ಅಷ್ಟು ಉಪ್ಪು ಹಾಕೋಣ. ಈಗ ಇದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನೀರು ಹಾಕದೇನೆ ಪೇಸ್ಟ್ ಮಾಡ್ಕೋಬೇಕು. ಇದನ್ನ ರುಬ್ಬಿದಾಗಿದೆ, ಬಿಸಿಲಲ್ಲಿ ಇಟ್ಬಿಟ್ಟು ಒಣಗಿಸಬೇಕು. ಅದು ಹೇಗೆ ನೋಡ್ಕೋಣ. ಇಲ್ಲಿ ಒಂದು ತಟ್ಟೆ ಇಟ್ಕೊಂಡಿದ್ದೀನಿ. ತಟ್ಟೆ ಮೇಲೆ ಒಂದು ಕವರ್ ಹಾಕಿದ್ದೀನಿ. ಕವರ್ ಹಾಕೋದ್ರಿಂದ ತಟ್ಟೆ ಸೇಫ್ ಆಗಿರುತ್ತೆ. ಇದು ಜಂಗು ನಮ್ಮ ನೆಲ್ಲಿಕಾಯಿ ಪುಡಿಗೆ ಬರಲ್ಲ. ಮಾಡಿರುವಂತಹ ಈ ಪುಡಿನ ಇದರ ಮೇಲೆ ಹಾಕೋಣ. ಎಲ್ಲ ಪುಡಿ ಹಾಕೊಂಡಾದ್ಮೇಲೆ ಇದನ್ನ ತೆಳ್ಳಗೆ ಈ ತರ ಹರಡ್ಕೋಬೇಕು. ನೋಡಿ ಈ ತರ ಪ್ರೆಸ್ ಮಾಡೋದ್ರಿಂದ ಗಾಳಿಗೆ ಒಣಗಿದ ಮೇಲೆ ಇದು ಹಾರ್ಕೊಳ್ಳಲ್ಲ. ಈಗ ಇದನ್ನ 2-3 ದಿನಗಳ ಕಾಲ ಬಿಸಿಲಲ್ಲಿ ಒಣಸ್ಕೋಬೇಕು. ಬಿಸಿಲಲ್ಲಿ ಇಡೋಣ. ಬಿಸಿಲಲ್ಲಿ 2-3 ದಿನಗಳ ಕಾಲ ಒಣಗಿಸ್ಕೋಬೇಕು. ನೆಲ್ಲಿಕಾಯಿ ಒಣಗಿದ ಮೇಲೆ ಈ ತರ ಆಗುತ್ತೆ. ನೋಡಿ ನಾನು 2 ದಿನ ಬಿಸಿಲಲ್ಲಿ ಇಟ್ಟು ಒಣಗಿಸಿದ್ದೀನಿ. ಈಗ ಇದನ್ನ ಪೀಸ್ ಪೀಸ್ ಆಗಿ ಮಾಡ್ಕೋಬೇಕು. ಈ ಪೀಸ್ ಗಳನ್ನ ಮಿಕ್ಸಿಗೆ ಹಾಕೊಂಡು ಪುಡಿ ಮಾಡ್ಕೋಬೇಕಾಗುತ್ತೆ. ನಾನು ಈ ಪುಡಿ ಮಾಡ್ಕೋತೀನಿ. ಮಿಕ್ಸಿಗೆ ಹಾಕಿ ಪುಡಿ ಮಾಡಿದ್ ರೆಡಿ ಆಗಿದೆ. ಇದನ್ನೊಂದು ಬೌಲ್ಗೆ ಹಾಕ್ತೀನಿ. ಇದು ನೆಲ್ಲಿಕಾಯಿ ಇನ್ಸ್ಟೆಂಟ್ ಪೌಡರ್ ಈಗ ರೆಡಿ ಆಗಿದೆ. ಹೊಸದಿರುವಾಗ ಈ ವೈಟ್ ಕಲರ್ ಇರುತ್ತೆ, ಹಳೇದಾಯ್ತು ಅಂದ್ರೆ ಈ ಕಲರ್ ಬರುತ್ತೆ. ನಂದು ಇದು ಹೋದ ವರ್ಷದ್ದು. ಇದರಿಂದ ನಾವು ಚಿತ್ರಾನ್ನ ಹೇಗೆ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಸಾಸಿವೆ ಜೀರಿಗೆ ಹಾಕೋಣ. ಉದ್ದಿನ ಬೇಳೆ ಕಡಲೆಬೇಳೆ ಹಾಕೋಣ. ಶೇಂಗಾ ಬೀಜ ಹಾಕೋಣ 1 ಟೇಬಲ್ ಸ್ಪೂನ್ ಅಷ್ಟು. ಕರಿಬೇವು ಹಾಕೊಂಡು ಇದನ್ನ ಚೆನ್ನಾಗಿ ಹುರ್ಕೋಣ. ನೋಡಿ ಉದ್ದಿನ ಬೇಳೆ ಕಡಲೆಬೇಳೆ ಶೇಂಗಾ ಎಲ್ಲ ಹೊಂಬಣ್ಣಕ್ ಬಂದಿದೆ. ಇದಕ್ಕೆ ಮಾಡಿರುವಂತಹ ನೆಲ್ಲಿಕಾಯಿ ಇನ್ಸ್ಟೆಂಟ್ ಪೌಡರ್ ಹಾಕ್ತಾ ಇದ್ದೀನಿ. 1/4 ಸ್ಪೂನ್ ಹಾಕ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಇದರಲ್ಲಿ ಆಲ್ರೆಡಿ ಉಪ್ಪು ಮತ್ತೆ ಮೆಣಸಿನಕಾಯಿ ಹಾಕಿರೋದ್ರಿಂದ ಎಕ್ಸ್ಟ್ರಾ ಏನು ಹಾಕೋದು ಬೇಡ. ಬೇಕು ಅಂದ್ರೆ ನೋಡಿಕೊಂಡು ಉಪ್ಪು ಹಾಕೋಬೇಕು. ಸ್ವಲ್ಪನೇ ಉಪ್ಪು ಹಾಕ್ತಾ ಇದ್ದೀನಿ ನಾನೀಗ. ಇದನ್ನ ಸ್ವಲ್ಪ ಉರಿದಾದ್ಮೇಲೆ ಇದಕ್ಕೆ ಅನ್ನ ಹಾಕೋಣ. 2 ಕಪ್ನಷ್ಟು ಅನ್ನ ಹಾಕೋತಾ ಇದ್ದೀನಿ. 1/2 ಪಾವ್ ಅನ್ನ ಇದೆ ಇಲ್ಲಿ. ಒಲೆ ಆಫ್ ಮಾಡಿಬಿಟ್ಟು ಇದನ್ನ ಚೆನ್ನಾಗಿ ಕಲಸ್ಕೋಬೇಕು. ಚೆನ್ನಾಗಿ ಕಲಸಿದ್ದಾಗಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕೋಣ. ನಿಮ್ಮ ಖಾರ ಕಮ್ಮಿ ಅನಿಸ್ತು ಅಂದ್ರೆ ಒಗ್ಗರಣೆ ಒಳಗಡೆ ಒಂದು ಹಸಿ ಮೆಣಸಿನಕಾಯಿ ಅಥವಾ ಒಣ ಮೆಣಸಿನಕಾಯಿನ ಹಾಕೊಂಡು ಖಾರ ಅಡ್ಜಸ್ಟ್ ಮಾಡ್ಕೋಬಹುದು ನೀವು. ಇವಾಗ
ಇನ್ಸ್ಟೆಂಟ್ ಆಗಿ ಮಾಡುವಂತಹ ನೆಲ್ಲಿಕಾಯಿ ಚಿತ್ರಾನ್ನ ರೆಡಿ ಆಗಿದೆ ಸರ್ವಿಂಗ್ ಬೌಲ್ ಗೆ ಹಾಕಿಬಿಟ್ಟು ಸರ್ವ್ ಮಾಡ್ತೀನಿ ನೆಲ್ಲಿಕಾಯಿ ಬಳಸಿಬಿಟ್ಟು ಇನ್ಸ್ಟೆಂಟ್ ಪ್ರೀಮಿಕ್ಸ್ ಚಿತ್ರಾನ್ನ ಪೌಡರ್ ರೆಡಿ ಆಗಿದೆ ಹೊಸದಿರುವಾಗ ಈ ತರ ಬೆಳ್ಳಗಿರುತ್ತೆ ದಿನಗಳು ಕಳಿತಾ ಕಳಿತಾ ಇದು ಕಪ್ಪ ಆಗುತ್ತೆ ನೀವು ಇದನ್ನ ಸ್ಟೋರ್ ಮಾಡಿ ಇಟ್ಕೋಬಹುದು ಈ ತರ ಪುಡಿ ಮಾಡ್ಕೊಂಡು ಇದೆಲ್ಲ ಪುಡಿ ಮಾಡಿದ ಮೇಲೆ ಚಿತ್ರಾನ್ನ ಮಾಡಿದ್ದು ಈ ತರ ಇರುತ್ತೆ ಕೇವಲ 2 ನಿಮಿಷದಲ್ಲಿ ನೀವು ಚಿತ್ರಾನ್ನನ ಮಾಡ್ಕೋಬಹುದು ತುಂಬಾನೇ ರುಚಿಯಾಗಿರುತ್ತೆ ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ಮತ್ತು ಎ ರಿಚ್ ಆಗಿದೆ ಅದರ ಜೊತೆಗೇನೆ ಕ್ಯಾಲ್ಸಿಯಂ ಇದೆ ಐರನ್ ಇದೆ ಫಾಸ್ಫರಸ್ ಇದೆ ಪೋಲಿಕ್ ಆಸಿಡ್ ಇದೆ ಮ್ಯಾಗ್ನೀಸಿಯಂ ಇದೆ ಹೀಗೆ ಹಲವಾರು ಅಂಶಗಳನ್ನು ಹೊಂದಿದೆ ಆದ್ರಿಂದ ಇದನ್ನು ಅಮೃತಕ್ಕೆ ಹೋಲಿಸಲಾಗಿದೆ ನೆಲ್ಲಿಕಾಯಿ ಜೀರ್ಣಕ್ರಿಯೆಯನ್ನು ಡೈಜೆಷನ್ ಸಿಸ್ಟಮ್ ಅನ್ನು ಉತ್ತಮಗೊಳಿಸುತ್ತೆ ಜೊತೆಗೆ ಕಣ್ಣಿಗೆ ಚರ್ಮಕ್ಕೆ ಕೂದಲಿಗೆ ಎಲ್ಲದಕ್ಕೂ ಇದು ಅತ್ಯುತ್ತಮವಾದಂತ ಪದಾರ್ಥವಾಗಿದೆ ಈ ತರ ನೆಲ್ಲಿಕಾಯಿ ಇನ್ಸ್ಟೆಂಟ್ ಪುಡಿನ ಮಾಡಿ ಇಟ್ಕೊಂಡ್ರೆ 2 ನಿಮಿಷದಲ್ಲೇ ಚಿತ್ರಾನ್ನ ಮಾಡಬಹುದು ರುಚಿಗೆ ರುಚಿ ಆರೋಗ್ಯಕ್ಕೆ ಆರೋಗ್ಯ ಜೊತೆಗೆ ಬೇಗನೆ ಆಗೋದ್ರಿಂದ ಸಮಯನು ಉಳಿಯುತ್ತೆ ಆರೋಗ್ಯಪೂರ್ಣವಾದಂತ ರುಚಿಕರವಾದಂತ ನೆಲ್ಲಿಕಾಯಿ ಬಳಸಿಬಿಟ್ಟು ಇನ್ಸ್ಟೆಂಟ್ ಚಿತ್ರಾನ್ನ ಪ್ರೀಮಿಕ್ಸ್ ರೆಡಿ ಆಗಿದೆ ಮಾಡೋದು ಹೇಗೆ ನೋಡಿದಿರಾ ನೀವು ಮಾಡಿ ನೋಡಿ ರುಚಿ ಹೇಗಿತ್ತು ಅಂತ ಹೇಳಿ ಕಾಮೆಂಟ್ ಮೂಲಕ ನನಗೆ ತಿಳಿಸಿ ನನ್ನ ಚಾನೆಲ್ ಗೆ ಲೈಕ್ ಶೇರ್ ಮಾಡಿ ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬರ್ ಆಗಿ ಥ್ಯಾಂಕ್ ಯು